ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಕೂದಲು ಬಿಳಿ ಆಗ್ತಾ ಇದೆ ಅಥವಾ ಆಲ್ರೆಡಿ ಬಿಳಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಕಲರಿಂಗ್ ಮಾಡ್ಕೊಳ್ಳೋದು, ಹೇರ್ ಡೈಗಳನ್ನು ಹಾಕ್ಕೊಳ್ಳೋದು, ಆ ರೀತಿಯೆಲ್ಲ ಮಾಡ್ತೀವಿ. ನಿಮ್ಮ ಕೂದಲು ಬಂದು ಬಿಳಿ ಇವಾಗ ಆಗ್ತಾ ಇದೆಯಾ ಅಥವಾ ಆಲ್ರೆಡಿ ಆಗಿದ್ರೂ ಪರವಾಗಿಲ್ಲ, ಅದಕ್ಕೆ ನಾನಿವಾಗ ತೋರಿಸೋ ಅಂಥ ರೀತಿ ನೀವು ಮಾಡಿಕೊಂಡ್ರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಲರ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಹೇರ್ ಡೈಗಳು ಅವು ಇವು ಹಾಕಿಬಿಟ್ಟು ನಿಮ್ಮ ಕೂದಲು ಹಾಳಾಗ್ದಾಗೆ ನೀಟಾಗಿ ನೀವು ಮೇಂಟೈನ್ ಮಾಡ್ಕೋಬೋದು. ಅದು ಹೇಗೆ ಅಂತ ಇವಾಗ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬಿಳಿ ಕೂದಲು ಆಗಿಬಿಟ್ಟಿದೆ, ಹಾಗೆ ಬಿಳಿ ಕೂದಲು ಈಗ ಬರ್ತಾ ಇದೆ, ಆಲ್ರೆಡಿ ಬರ್ತಾ ಇದೆ ಅಂತ ಅನ್ನೋರು ವಾರಕ್ಕೆ ಒಂದು ಸರ್ತಿ, ಒಂದು 4-5 ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ನ್ಯಾಚುರಲಾಗಿ ನಿಮ್ಮ ಕೂದಲು ಕಲರ್ ಆಗುತ್ತೆ, ಯಾವುದೇ ಹೇರ್ ಡೈಗಳು ಬೇಕಾಗೋದಿಲ್ಲ. ಇದಕ್ಕೆ ನಾನು 1.5 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/3 ಚಮಚದಷ್ಟು ಟೀ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಟೀ ಪೌಡರ್ ಬಂದು ಚೆನ್ನಾಗಿರೋ ಕ್ವಾಲಿಟಿದು ತೊಗೋಬೇಕಾಗತ್ತೆ. ನಾವು ಇದನ್ನು ಈಗ ಗ್ಯಾಸ್ ಮೇಲಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಇದರ ಜೊತೆಗೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಹಾಗೆಯೇ ಇದರ ಜೊತೆಗೆ 1 ಇನ್ಸ್ಟೆಂಟ್ ಕಾಫಿ ಪೌಡರ್, 2 ರುಪೀಸ್ದು ಬರುತ್ತಲ್ಲ, ನೀವು ಯಾವ್ದು ಬೇಕಾದರೂ ತೊಗೋಬೋದು, 1 ಪ್ಯಾಕೆಟ್ ಫುಲ್ಲನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನೀವು ಕರಿಬೇವಿನ ಸೊಪ್ಪಿರುತ್ತಲ್ಲ ಅದನ್ನು ಬೇಕಾದರೂ ಹಾಕಿ ಕುದಿಸ್ಬೋದು, ಇಲ್ಲಾಂತಂದರೆ ಪೌಡ್ರ್ ಮಾಡಿಟ್ಕೊಂಡು ನಾವು ಮಿಕ್ಸ್ ಮಾಡುವಾಗ ಹಾಕ್ಕೋಬೋದು. ಇಲ್ಲಿ ನಾನು ಹಾಕಿರುವಂಥ ಮೆಂತ್ಯ ಕಾಳು ಏನಿದೆ, ನೀವು ಬೇಕಂದರೆ ಇದನ್ನು ಅಷ್ಟೇ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಸಹ ನೀವು ಮಿಕ್ಸ್ ಮಾಡುವಾಗ ಹಾಕಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಪೌಡ್ರ್ ಇಲ್ಲ ಅನ್ನೋರು ಕಾಳನ್ನು ನೋಡಿ ಈ ರೀತಿ ಈ ಟೀ ಪೌಡರ್ ಡಿಕಾಕ್ಷನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ 1-10 ನಿಮಿಷ ಚೆನ್ನಾಗಿ ಕುದೀಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಗಟ್ಟಿಯಾಗತ್ತೆ, ಸ್ವಲ್ಪ ಗಟ್ಟಿಯಾಗತ್ತೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೋದು. ಮತ್ತು ಈ ಒಂದು ಟೀ ಪೌಡರ್ ಏನಿದೆ, ಈ ಟೀ ಪೌಡರ್ ಮಾತ್ರ ಒಳ್ಳೆ ತೊಗೊಳ್ಳಿ, ಆವಾಗಲೇ ನಿಮ್ಮ ಕಲರ್ ಚೆನ್ನಾಗಿ ಬರೋದು. ನೋಡಿ ಈ ರೀತಿ ಕಲರ್ ಚೆನ್ನಾಗಿರತ್ತೆ. ಸೊ ಈಗ ನಾನು ಆಫ್ ಮಾಡಿದ್ದೀನಿ, 1-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆಫ್ ಮಾಡಿದ್ದೀನಿ. ಇದನ್ನು ನಾನಿವಾಗ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋತೀನಿ. ಸ್ಟ್ರೈನ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಬೇಕು. ಈ ಒಂದು ಟೀ ಡಿಕಾಕ್ಷನನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಕೆಲವೊಂದು ಪೌಡರ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ನಾನು ಗಾಜಿನ ಬೌಲಲ್ಲಿ ಮೆಹಂದಿ ಪೌಡರನ್ನು ತೊಗೋತಾ ಇದ್ದೀನಿ. ಮೆಹಂದಿ ಪೌಡರು ಅಷ್ಟೇ, ನೀವು ಚೂಸ್ ಮಾಡುವಾಗ ಒಳ್ಳೆ ಚೂಸ್ ಮಾಡಬೇಕಾಗತ್ತೆ. ಕ್ವಾಲಿಟಿ ಚೆನ್ನಾಗಿರೋವಂಥದ್ದು ಚೂಸ್ ಮಾಡಬೇಕು, ಇಲ್ಲಾಂತಂದರೆ ನೀವು ಹಚ್ಚಿದಾಗ ನಿಮ್ಮ ಕೂದಲಿಗೇ ಪ್ರಾಬ್ಲಮ್ ಆಗೋದು. ಲೋಕಲಲ್ಲಿರೋದೆಲ್ಲ ತೊಗೋಬೇಡಿ, ಚೆನ್ನಾಗಿರೋದು ಆರ್ಗ್ಯಾನಿಕ್ಕಾಗಿ ಸಿಗುವಂಥದ್ದನ್ನೇ ಯೂಸ್ ಮಾಡಿ. ಇಲ್ಲಿ ನಾನು ಮೆಹಂದಿ ಪೌಡರು ನನ್ನ ಕೂದಲಿಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಮೆಹಂದಿ ಪೌಡರನ್ನು ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ನೆಲ್ಲಿಕಾಯಿ ಪೌಡರನ್ನು ಹಾಕ್ತಾ ಇದ್ದೀನಿ. ಆಮ್ಲ ಪೌಡರ್ ಇದು ಅಷ್ಟೇ, ನಿಮಗೆ ಸಿಗತ್ತೆ ಹೊರಗಡೆ, ಇದನ್ನು ಅಷ್ಟೇ ತೊಗೊಳ್ಳೋವಾಗ ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ. 1 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಭೃಂಗರಾಜ್ ಪೌಡರ್ ಸಿಗತ್ತೆ, ಮತ್ತು ಈ ದಾಸವಾಳದ ಎಲೆಯದು ಸಹ ಪೌಡರು, ಹೂವಿಂದು ಪೌಡರ್ ಮಾಡಿಟ್ಟಿರ್ತಾರೆ, ನೀವು ಅದನ್ನು ಸಹ 1 ಸ್ಪೂನನ್ನು ಹಾಕ್ಕೋಬೋದು. ನೆಕ್ಸ್ಟು ಈ ಒಂದು ಪೌಡರ್ಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ತಣ್ಣಗಾಗಿರುವಂಥ ಈ ಟೀ ಡಿಕಾಕ್ಷನನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ಳಿ. ತುಂಬ ತೆಳುನೂ ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ. ಅದಾದಮೇಲೆ ನಾವು ಇನ್ನೂ 1-2-3 ಇಂಗ್ರೀಡಿಯೆಂಟ್ನ ಹಾಕಿದಾಗ ಅದು ಸ್ವಲ್ಪ ತೆಳ್ಳಗಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಾಡಿದಂಥ ಟೀ ಡಿಕಾಕ್ಷನು ಕರೆಕ್ಟಾಗಿ ಸರಿ ಹೋಗಿದೆ ಗಟ್ಟಿಯಾಗಿ ಕಲಸಿಬಿಟ್ಟು. ಇದನ್ನು ನಾವು ಇವಾಗ 2 ಅವರ್ಸು ನೆನೆಯೋದಕ್ಕೆ ಬಿಡೋಣ. ಬೇಕಂದರೆ ನೀವು ರಾತ್ರಿನೇ ಮಿಕ್ಸ್ ಮಾಡಿ ಈ ರೀತಿ ಇಟ್ಬಿಟ್ಟು ಬೆಳಗ್ಗೆ ಸಹ ಹಚ್ಕೊಳ್ಳೋವಾಗ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಟೈಮ್ ಇಲ್ಲ ಅನ್ನೋರು 2 ಅವರ್ ನೆನೆಸಿಡಿ ಸಾಕು. 2 ಅವರ್ಸು ಇದು ನೆನೆದಾದಮೇಲೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ತೀನಿ. ಇಲ್ಲಿ ನೋಡಿ 2 ಅವರ್ ನೆನೆಸಿಟ್ಟಿದ್ದೀನಿ. ನೀವು ಬೇಕಂದರೆ ನಾನು ಮುಂಚೆನೇ ಹೇಳ್ದಂಗೆ ರಾತ್ರಿನೂ ಸಹ ಕಲಸಿಟ್ಬೋದು. ಈಗ ಇದಕ್ಕೆ ನಾವು
ಮೊಸರನ್ನು ಹಾಕ್ಕೊಳ್ಳೋಣ. ಮೊಸರು ನಿಮಗೆ ಮಾಯಿಶ್ಚರ್ ಆಗಿ ಇರೋದಕ್ಕೆ, ಅಂದರೆ ಆ ಸ್ಕಾಲ್ಪು ಡ್ರೈ ಆಗದೆ ಇರೋ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಮೊಸರು ಅಷ್ಟೇ, ಒಂದೇ ಸರಿ ಜಾಸ್ತಿ ಸುರ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ. ತೆಳು ಆಗಿಬಿಟ್ರೆ ಕೂದಲಲ್ಲಿ ನಿಲ್ಲಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಸಾಮಾನ್ಯವಾಗಿ ನಾನು ಇದನ್ನು ಹಾಕ್ತೀನಿ. ಇದು ಬೇಕಂದರೆ, ಅಂದರೆ ಯೂಸ್ ಮಾಡುವಂಥವ್ರಾದರೆ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಕೂದಲು ಮಾತ್ರ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಗ್ರೋತು ಚೆನ್ನಾಗಾಗತ್ತೆ ಎಗ್ ಹಾಕೋದ್ರಿಂದ. ಕೆಲವರು ಎಗ್ ವೈಟ್ ಮಾತ್ರ ಹಾಕ್ತಾರೆ, ನಾನು ಬರೀ ಎಗ್ ವೈಟ್ ಅಷ್ಟೇ ಅಲ್ಲ, ಫುಲ್ಲು ಎಗ್ಗನ್ನು ಹಾಕ್ಕೋತೀನಿ. ಹಾಗಾಗಿ ನೋಡಿ, ಈ ರೀತಿ ಎರಡನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕೈ ವಾಶ್ ಮಾಡಿರಿ, ನಂತರನೇ ಕೈಯಲ್ಲಿ ಮಿಕ್ಸ್ ಮಾಡೋರು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಿ ಬೇಕಾದರೂ ನೀವು ಮಿಕ್ಸ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನು ಎಷ್ಟು ಬೇಕೋ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೀರೆಲ್ಲ ಏನು ಸೇರ್ಸಕ್ಕೆ ಹೋಗಬೇಡಿ. ಬೇಕು ಅಂದರೆ ಮೊಸರನ್ನೇ ಹಾಕ್ಕೊಂಡು, ಗಟ್ಟಿ ಇದ್ದರೆ ಮೊಸರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ಆಗತ್ತೆ. ಈಗ ಇದನ್ನು ನೀವು ಕೂದಲಿಗೆ ಬುಡದಿಂದ ಆ ತುದಿವರೆಗೂ ಹಚ್ಕೋಬೋದು. ಫುಲ್ಲು ಸ್ಕಾಲ್ಪಿಂದ ಹಿಡಿದು ಆ ಕೂದಲಿನ ತುದಿವರೆಗೂ ನೀವು ಹಚ್ಕೊಳ್ಳಿ. ಇದನ್ನು ಹಚ್ಕೊಂಡು ಆದಮೇಲೆ ಎಷ್ಟೊತ್ತಿರಬೇಕಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಇದ್ದರೆ ಸಾಕಾಗತ್ತೆ. ಇಲ್ಲ ಅಂತಂದರೂ ಸಹ ಒನ್ ಅವರ್ ಒಳಗಡೆ ನೀವು ವಾಶ್ ಮಾಡಿದ್ರೇ ಬೆಟರು. ಒನ್ ಅವರ್ ಮೇಲೆ ಇಡಕ್ಕೆ ಹೋಗಬೇಡಿ, ಒನ್ ಅವರ್ ಒಳಗಡೆ ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ವಾರದಲ್ಲಿ ಒಂದು ಸರ್ತಿ, ಒಂದು 4-5 ವಾರ ಈ ಒಂದು ಮೆಥಡನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗತ್ತೆ ನಿಮ್ಮ ಕೂದಲು ಅಂತ ನಿಮಗೆ ಗೊತ್ತಾಗತ್ತೆ. ನ್ಯಾಚುರಲಾಗಿ ಕಾಣಿಸುತ್ತೆ. ನೀವು ಹೇರ್ ಡೈ ಅದು ಇದು ಹಾಕಿದಾಗ ನಮ್ಗೆ ಗೊತ್ತಾಗತ್ತೆ ಈ ಕಲ್ಲರ್ ಮಾಡಿರೋದು ಅಥವಾ ಹೇರ್ ಡೈ ಕಲ್ಲರ್ ಹಾಕಿರೋದು ಅದೆಲ್ಲ ಗೊತ್ತಾಗತ್ತೆ. ಬಟ್ ಇದನ್ನು ಮಾಡಿದಾಗ ನ್ಯಾಚುರಲಾಗಿ ನಿಮಗೆ ಇರುತ್ತೆ ಕೂದಲು. ಹಾಗಾಗಿ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟಾಗಿ ನಾವು ಕಲರ್ ಹಾಕಿ ಕಲರ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋದ್ರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಗ್ರೋತು ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ